ಕಳೆದ ಕೆಲವು ತಿಂಗಳಿಂದ ಮೊಳಗಿಸಿದಂತ ಪಂಚರತ್ನ ಕಹಳೆ ಈಗಾಗಲೇ ಅಭೂತಪೂರ್ವ ಸ್ಪಂದನೆಗೆ ಪಾತ್ರವಾಗಿದೆ ಕರುನಾಡಿನಲ್ಲಿ ಪಂಚರತ್ನ ಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಪಂಚರತ್ನ ಯಾತ್ರೆಯ ಅದ್ಧೂರಿ ಸಮಾರೋಪ ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೈಸೂರಿನ ಚಾಮುಂಡೇಶ್ವರಿ ತಪ್ಪಲಿನಲ್ಲಿ ಈ ಸಮಾರಂಭ ಆಯೋಜನೆಗೊಂಡಿದೆ ಬಹಳಷ್ಟು ಸ್ಪಂದನೆಗೆ ಒಳಗಾದಂತ ಪಂಚರತ್ನ ಯಾತ್ರೆ ಯುವಕರನ್ನ ಮಹಿಳೆಯರನ್ನ ಇಲ್ಲಿ ಯಾವ ರೀತಿ ಸಬಲೀಕರಣಗೊಳಿಸಬೇಕು ಕಾರ್ಯಪ್ರವೃತ್ತರಾಗಿಸಬೇಕು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಜನೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಯಾವ ಯೋಜನೆಗಳನ್ನು ಜಾರಿಗೆ ತರ್ತೇವೆ ಯಾವ ರೀತಿ ಜನರಿಗೆ ಸಹಕಾರಿ ಆಗ್ತೇವೆ ಅನ್ನೋದರ ಸಾರಾಂಶವನ್ನ ಸಾರುವಂತ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಂಚರತ್ನ ರಥಯಾತ್ರೆ ಒಂದು ಅದ್ಧೂರಿ ಸಮಾರೋಪ ಸಮಾರಂಭಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ಸಂಜೆ 4 ಗಂಟೆಗೆ ನಡೆಯಲಿರುವಂತ ಒಂದು ಸಮಾರಂಭ ಇದು ಶಾಸಕ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಈ ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ ಸಮಾವೇಶದಲ್ಲಿ ಸುಮಾರು 10 ಲಕ್ಷ ಜನ ಭಾಗಿಯಾಗೋ ಸಾಧ್ಯತೆ ಇದೆ ಆ ಒಂದು ನಿರೀಕ್ಷೆ ಇದೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಈ ಅದ್ಧೂರಿ ಸಮಾರೋಪ ಸಮಾರಂಭಕ್ಕೆ ಸಾಕ್ಷಿಯಾಗಲಿದ್ದಾರೆ ಬೃಹತ್ ವೇದಿಕೆ ಈಗಾಗಲೇ ಸಜ್ಜಾಗಿದೆ ಸಮಾರಂಭಕ್ಕೂ ಮೊದಲು ಮೈಸೂರಿನಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ದಳಪತಿಗಳು ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ಈ ಒಂದು ರೋಡ್ ಶೋ ಜಗಮಗಿಸಲಿದೆ ಬಹಳ ಮನ್ನಣೆಯನ್ನು ಗಳಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳಿದ್ದಾವೆ ಈ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಪಂಚರತ್ನ ಯಾತ್ರೆಯ ವಿಶೇಷತೆಗಳು ಈಗಾಗಲೇ ತಮ್ಮ ಗಮನಕ್ಕಿದೆ ಕಳೆದ ವರ್ಷ ನವೆಂಬರ್ 18ರಂದು ಪಂಚರತ್ನ ಯಾತ್ರೆ ಚಾಲನೆ ಪಡಿತು 2023ರ ಮಾರ್ಚ್ 24ರಂದು ಪಂಚರತ್ನ ರಥಯಾತ್ರೆ ಸಮಾಪ್ತಿಯಾಯಿತು 99 ದಿನಗಳನ್ನು ಪೂರೈಸಿದ ಪಂಚರತ್ನ ರಥಯಾತ್ರೆ ರಾಜ್ಯದ 88 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವಿರತ ಸಂಚಾರದಲ್ಲಿ ಪಾಲ್ಗೊಳ್ಳತು 10,000 ಕಿಲೋಮೀಟರ್ ಸಂಚರಿಸಿದಂತ ಒಂದು ಪಂಚರತ್ನ ರಥಯಾತ್ರೆ ಇದು ರಾಜ್ಯದ ಒಂದು 55 ಲಕ್ಷಕ್ಕೂ ಹೆಚ್ಚು ಜನರಿಗೆ ತಲುಪಿದ ಯಾತ್ರೆ ಅನ್ನುವ ಮನ್ನಣೆಗೆ ಶ್ಲಾಘನೆಗೆ ವ್ಯಕ್ತವಾಗಿದೆ 3 ಕೋಟಿಗೂ ಅಧಿಕ ಜನರಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಈ ಒಂದು ಯಾತ್ರೆಯ ವಿಶೇಷತೆಗಳೇನು ಅನ್ನೋದು ತಲುಪಿರೋದು ಬಹಳ ಖುಷಿಯ ವಿಚಾರ ಜೆ ಡಿ ಎಸ್ ಪಾಲಿಗೆ 5,500ಕ್ಕೂ ಹೆಚ್ಚು ಗ್ರಾಮಗಳಿಗೆ ಎಚ್ ಡಿ ಕುಮಾರಸ್ವಾಮಿಯವರು ಭೇಟಿ ಕೊಟ್ಟರು ಗ್ರಾಮ ವಾಸ್ತವ್ಯವನ್ನು ಮಾಡಿದರು ದಿನದ 18 ಗಂಟೆಗಳ ಕಾಲ ನಿರಂತರ ಪ್ರವಾಸ ಮಾಡಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಪಂಚರತ್ನ ಯೋಜನೆಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಿಎಂ ಅವರ ಕೊರಳನ್ನು ಈಗಾಗಲೇ ಸಾವಿರಾರು ಬೃಹತ್ ಹಾರಗಳು ಅಲಂಕರಿಸಿವೆ ಎಚ್ ಡಿ ಕುಮಾರಸ್ವಾಮಿಯವರು ಜನರಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಕೂಡ ಬರೆದಿದ್ದಾರೆ ಪಂಚರತ್ನ ಯಾತ್ರೆಯ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನಮನ್ನಣೆಗೆ ಪಾತ್ರವಾಗಿರೋ ಒಂದು ಹೆಗ್ಗಳಿಕೆ ಎಚ್ ಡಿ ಕುಮಾರಸ್ವಾಮಿ ಅವರದ್ದು 5,500ಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮನೆ ಮನಗಳಿಗೆ ತಲುಪುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಒಂದು ಧೋರಣೆ ಯೋಜನೆ ದೂರದೃಷ್ಟಿ ಎಲ್ಲವೂ ಕೂಡ ಇಲ್ಲಿ ನಾವು ಗಮನಿಸಬಹುದು ಆ ಒಂದು ಖ್ಯಾತಿಗೆ ಅವರು ಪಾತ್ರರಾಗಿದ್ದಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆಯನ್ನು ಬರೆದಿದ್ದಾರೆ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಜನಮನ್ನಣೆಗೆ ಪಾತ್ರವಾಗಿರುವ ನಿಟ್ಟಿನಲ್ಲಿ ನವೆಂಬರ್ 18 ನಾನು ಪಂಚರತ್ನ ರಥಯಾತ್ರೆಗೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಅದು ನವೆಂಬರ್ 1ಕ್ಕೆ ಪ್ರಾರಂಭ ಆಗಬೇಕಾಗಿತ್ತು ನನ್ನಿಂದ ಒಂದು ತಪ್ಪು ನಿರ್ಧಾರ ಆಯಿತು ಅನ್ನತಕ್ಕಂಥ ಭಯವೂ ಆಯಿತು ನನಗೆ ಏಕೆಂದರೆ ನವೆಂಬರ್ 1 ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಪ್ರಾರಂಭ ಆಯಿತು ಅವತ್ತು ಕಾರ್ಯಕ್ರಮ ರದ್ದಾಯಿತು ನಂತರ 8-9 ದಿನಗಳ ಕಾಲ ನಿರಂತರವಾದ ಮಳೆ 18ನೇ ತಾರೀಕು ಸಮಯ ನಿಗದಿ ಮಾಡಿ ಮೊದಲು ನಾನು ಬಂದು ಚಾಮುಂಡಿ ತಾಯಿಗೆ ಸಂಪೂರ್ಣ ಯಾವುದೇ ವಿಘ್ನಗಳಿಲ್ಲದೆ ನನ್ನ ಒಂದು ರಥಯಾತ್ರೆಗೆ ಸಂಪೂರ್ಣ ಒಂದು ಆಶೀರ್ವಾದ ಅನುಗ್ರಹವನ್ನು ಬೇಡಿ ನನ್ನ ತಾಯಿಯ ಮುಂದೆ ಪ್ರಾರ್ಥನೆ ಸಲ್ಲಿಸಿದೆ ಅಲ್ಲಿಂದ
ಮುಳುಬಾಗಲಿಗೆ ಹೋಗಿ ಕೂಡುಮಲೆ ಗಣೇಶನಿಗೆ ಯಾವುದೇ ವಿಘ್ನಗಳಾಗದೆ ಇರತಕ್ಕಂಥ ರೀತಿ ಪ್ರಾರ್ಥನೆ ಸಲ್ಲಿಸಿದ್ದೆ. 18ನೇ ತಾರೀಕು ಪ್ರಾರಂಭ ಆದಂಥ ಕಳೆದ ವರ್ಷ ಈ ಪಂಚರತ್ನ ರಥಯಾತ್ರೆ ಅತ್ಯಂತ ಯಶಸ್ವಿಯಾಗಿ 90 ದಿನಗಳನ್ನು ನಾವು ಪೂರೈಸಿದ್ದೇವೆ. ಇವತ್ತು ಸಮಾರೋಪ ಸಭೆ ಮೈಸೂರಿನ ತಾಯಿಯ ಒಂದು ದೃಷ್ಟಿ ಬೀಳ್ತಕ್ಕಂಥ ರೀತಿಯಲ್ಲೇ ಆ ತಾಯಿಯ ಸನ್ನಿಧಾನದಲ್ಲೇ ಈ ಕಾರ್ಯಕ್ರಮಕ್ಕೆ ಇವತ್ತು ಸಮಾರೋಪ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ತಾಯಿಯ ಅನುಗ್ರಹವನ್ನು ಬೀಳಲಿಕ್ಕೆ ಏನು ಬಂದಿದ್ದೇವೆ. ತಾಯಿಯ ಮುಂದೆ ನಾನು ಮನವಿ ಮಾಡಿರ್ತಕ್ಕಂಥದ್ದು, ಪ್ರಾರ್ಥನೆ ಮಾಡಿರೋದು, ಈ ಪಂಚರತ್ನ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಲಿಕ್ಕೆ, ಸ್ಪಷ್ಟ ಬಹುಮತದ ಸರ್ಕಾರ ತರಲಿಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಾವೇನು ಶ್ರಮ ಆಗ್ತಾ ಇದ್ದೇವೆ. ನಿನ್ನ ಸಂಪೂರ್ಣ ಅನುಗ್ರಹವನ್ನು. ಫ್ರೀಡಮ್ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.